మహాదేవి అమ్మా శ్రీ చక్రవాసిని. ತಗೊಳ್ಳಿ, ಇಷ್ಟೊಂದು ದುಡ್ಡು ಹೊಂದಿಸಿ ಇಲ್ಲಿ ತಂದುಕೊಟ್ಟು ಹೆಸರು ಉಳಿಸ್ಕೊಂಡಿದ್ದಾನೆ, ಆದರೆ ಇನ್ನೊಂದು ಕಡೆ ಹೆಸರು ಕೆಡಿಸ್ಕೊಂಡಿರ್ತಾನೆ. ಉಂಡಿ ಹೊಡೆದು ಎಣಿಸಿಟ್ಟಿದ್ದೀನಿ, ಈಗ ನೋಡಿದೆ 1500 ರೂಪಾಯಿ ಕಾಣ್ತಾ ಇಲ್ಲ ಅಂದ್ರೆ ಯಾರು ತಗೊಂಡಿದ್ದೀರಾ? ಯಾಕೆ, ಏನಾಯ್ತು, ಇಷ್ಟು ಗಾಬರಿ, ಎಲ್ಲಿ ಹೋಗ್ತಿದ್ದೀರಾ? ಒಳಗೆ ದೊಡ್ಡ ರಾಧ ಅಂತ ಕೂತಿದೆ ಕಣೋ, ಅಮ್ಮ ಇಟ್ಟಿದ್ದ ಅಮ್ಮನವ್ರ ಹರಕೆ ದುಡ್ಡನ್ನ ಯಾರೋ ಕದ್ದುಬಿಟ್ಟಿದ್ದಾರೆ. ನನ್ನ ಗಂಡ ಬಂದಿದ್ರು ಅಂತ. ಎರಡು ಬಗೆತಿಯಲ್ಲ, ನಾವೇನು ಮಾಡಿದೀವಿ ನಿನ್ಗೆ? ಯಾಕೋ ದುಡ್ಡು ಕದ್ದೆ? ಏಯ್, ಒಳ್ಳೇದಾಗಲ್ಲ ನಿನ್ಗೆ, ದೇವ್ರಾಣಿಗೂ ಒಳ್ಳೇದಾಗಲ್ಲ, ಹಾಳಾಗೋಗ್ತೀಯ. ಕೊಡೋ ಕೊಡೋ, ಎಲ್ಲಿಟ್ಟಿದೆ ದುಡ್ಡು ಕೊಡು. ಏನ್ ರಾಜಮಾತ ರಾಜಲಕ್ಷ್ಮಿ ಅವ್ರೆ, ನಾನೇನ್ರಿ ಮಾಡಿದ್ದೀನಿ? ನಿಮ್ ಮನೆಗೆ ಏನ್ರಿ ಎರಡು ಬಗ್ದಿದ್ದೀನಿ? ನಾನು ದುಡ್ಡು ಕದ್ದಿದ್ದೀನ? ನಿಮ್ಗೆಲ್ಲ ತಲೆಗೆಲ್ಲ ಕೆಟ್ಟಿರ್ಬೇಕು. ತಲೆ ಕೆಟ್ಟಿರೋದು ನನಗಲ್ಲ ಕಣೋ, ನಿನಗೆ. ಏ ಮುಚ್ಚರಿ ಬಾಯಿ, ಸಾಕು. ಏನನ್ನ ಮಾತಾಡ್ತಾ ಇದ್ದೀರಾ? ಯಾವನ್ ನಿಮ್ ದುಡ್ಡು ಕದ್ದಿರೋನು? ಯಾವನ್ ಹೇಳ್ತಾ ಇದ್ದೀರಾ? ಈ ಹರಕೆ ದುಡ್ಡಲ್ಲಿ 1500 ರೂಪಾಯಿ ಕಡಿಮೆ ಆಗಿದೆ. ಈ ಹಣ ಕದ್ದಿರೋದು ನೀನೆ, ಅದಕ್ಕೆ ನಿನ್ನೆ ಕೇಳ್ತಿರೋದು. ಇದ್ದಕ್ಕಿದ್ದ ಹಾಗೆ ದುಡ್ಡು ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೆ ಕಾಲ್ ಬಂದ್ಬಿಡುತ್ತಾ? ದುಡ್ಡು ಕದ್ದಿದ್ರೆ ಮನೆಗ್ ಬಂದವರೇ ಕದ್ದಿರ್ಬೇಕು. ಮನೆಗ್ ಬಂದವ್ರು ನೀನೆ ತಾನೆ. ಆಚೆಯಿಂದ ಬಂದ್ಬಿಟ್ರೆ ನಾನ್ ಕದ್ದಿರೋದನ್ನ ನೀವ್ ನೋಡಿದ್ರ? ನಾನೇ ಕದ್ದಿದ್ದೀನಿ ಅನ್ನೋದಕ್ಕೆ ನಿಮ್ ಹತ್ರ ಏನಿದೆ ಸಾಕ್ಷಿ? ಏಯ್ ಸಾಕ್ಷಿ, ಈ ಕ್ಷೇನ್ ಬೇಡ, ಮರ್ಯಾದಿಂದ ದುಡ್ಡು ಕೊಡು, ಇಲ್ಲ ಅಂದ್ರೆ ನಿಂತ್ಕೊಳ್ರೆ. ರಾಜಮಾತಾ ರಾಜಲಕ್ಷ್ಮಿ ಅವ್ರೆ, ನೀವೇನಕ್ಕೆ ಹೋಗ್ತಾ ಇದ್ದೀರ ಅಂತ ನಂಗೆ ಗೊತ್ತು. ಮುಚ್ಚಿತಾರ ಹೋಗ್ತಾನೆ, ಮಾತಾಡಿದ್ರೆ ಮುಚ್ಚು ಅಂತ ಮುಚ್ಚಿಡ್ಕೊಂಬರ್ತೀರಾ? ನೋಡಿ, ಹಿಂದೆ ಮುಂದೆ ನೋಡದೆ ನನ್ನ ಮೇಲೆ ಅಪವಾದ ಹೊರಿಸಿದ್ರೆ ಪರಿಣಾಮ ನಟಗಿರಲ್ಲ, ನೆನಪಿರಲಿ. ಏ ಜಗ್ಗಿ, ಅಮ್ಮನ ಬಗ್ಗೆ ಏನು ಹೇಳಬೇಡ ನೀನು. ಇವತ್ತು ಹೊರಗಿನವ್ರು ಯಾರೂ ಬಂದಿಲ್ಲ ನಮ್ಮ ಮನೆಗೆ, ಅಂದಮೇಲೆ ದುಡ್ಡೆಲ್ಲ ಹೋಗುತ್ತೆ? ನಿಮ್ಮ ಮನೆಯವ್ರು ಯಾರೋ ಕದ್ದಿರ್ಬೇಕು ನೋಡಿ. ಯಾಕೆ, ಎಲ್ಲ ಸುಮ್ಮನೆ ಬಿಟ್ರಲ್ಲ, ನಿಮ್ಮನೆಯವ್ರು ಯಾರಾದ್ರೂ ಕದ್ದಿದ್ರೆ? ಜಗ್ಗಿ, ನಮ್ಮನೇಲಿ ಯಾರು ನಿನ್ನಂಥ ಕಳ್ಳರಿಲ್ಲ. ಹಾಗಿದ್ರೆ ನನ್ನನ್ನು ಹೇಗೆ ಕಳ್ಳ ಅಂತೀರಿ? ಅನ್ನಿಸ್ಕೊಳ್ಳೋರಿದ್ರೆ ಎಷ್ಟು ಬೇಕಾದ್ರೂ ಅಂತೀರಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಮನೆ ಕನ್ನ ಹೊಡೆಯೋದಕ್ಕಲ್ಲ, ನಿಮ್ಮ ಮನೇಲಿ ಜೀತಿ ಕಿಟ್ಕೊಂಡಿದ್ದೀರಲ್ಲ ನನ್ನ ಹೆಂಡತಿ, ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಯಾವನಗ್ರೆ ಬೇಕು ನಿಮ್ ಹಾಳ ದುಡ್ಡು? ನಾನೇನ್ ದುಡಿಯಲ್ವಾ? ನನ್ನ ಹತ್ರ ನಂದೇ ಸ್ವಂತ ಆಟೋ ಇದೆ, ನಿಮ್ಮ ಹತ್ರ ಬಂದು ನಿಮ್ ದುಡ್ಡಿಗೆ ಕೈ ಚಾಚುವಂತ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ತಿಳ್ಕೊಳ್ಳಿ. ಈಗೇನು ದುಡ್ಡು ಕದ್ದಿಲ್ಲ ಅಂತ ತಾನೆ ನೀವು ಸಾಧಿಸೋದಕ್ಕೆ ಹೊರಟಿರೋದು? ಇದನ್ನ ಕೇಳಿಸ್ಕೊಳ್ಳಿ, ನಾನು ದುಡ್ಡನ್ನ ತಗೊಂಡು ಹೋಗಿ ದೇವ್ರ ಮನೆಯಲ್ಲಿ ಇಟ್ಟೆ, ಅದೇ ಸಮಯಕ್ಕೆ ಸರಿಯಾಗಿ ನೀವು ಮನೆಗೆ ಬಂದಿದ್ರಿ, ನಾನು ದುಡ್ಡಿಡೋದನ್ನ ನೋಡಿದ್ರಿ, ಅದನ್ನ ಕದ್ದಿದ್ದೀರಿ. ಸುನೀತಾ, ನೀನು ನನ್ನ ನಂಬಲ್ವೇನೆ? ಇವರೆಲ್ಲರೆದುರುಗಡೆ ನಿನ್ನ ಗಂಡನ ಮೇಲೆ ಅನುಮಾನ ಪಡ್ತಾ ಇದ್ದೀಯೇನೆ? ಸತ್ಯವಾಗ್ಲೇ ಹೇಳ್ತಾ ಇದ್ದೀನಿ ಕಣೆ, ನನ್ನ ನಂಬು, ನಾನು ದುಡ್ಡು ಕದ್ದಿಲ್ಲ. ಇಲ್ಲ, ನಾನು ನಂಬಲ್ಲ. ನೀವು ದುಡ್ಡು ಕದ್ದಿಲ್ಲ ಅಂತಾದ್ರೆ ನಿಮ್ಮ ಮಗು ಮೇಲೆ ಪ್ರಮಾಣ ಮಾಡಿ. ಮಾಡ್ತೇನೆ, ನಾನೇನಾದ್ರೂ ದುಡ್ಡು ಕದ್ದಿದ್ರೆ ನಿಜವಾಗ್ಲೂ ನನ್ನ ಹೆಂಡತಿ ನನ್ನ ಮಗು ಇಬ್ಬರು ಸತ್ತೋಗ್ಲೇ.
ನನ್ನ ಮಾತನ್ನ ನಂಬಿ. ನಾನು ದುಡ್ಡು ಕದ್ದಿಲ್ಲ ಕದ್ದಿಲ್ಲ ಕದ್ದಿಲ್ಲ. ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ಜಾತಿಯವರು ನೀವು. ಹೆಂಡತಿ ಮಗು ಮೇಲೆ ಸುಳ್ಳು ಪ್ರಮಾಣ ಮಾಡ್ತೀರಾ, ಆದ್ರೆ ಸತ್ಯ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಲ್ಲ. ನಾನು ನನ್ನ ಮಗು ಸತ್ರು ಪರವಾಗಿಲ್ಲ ಅಲ್ವಾ ನಿಮ್ಗೆ? ನಿಮ್ಮನ್ನ ಕಟ್ಕೊಂಡು ಅದು ಏನೇನ್ ನೋಡ್ಬೇಕೋ ಇನ್ನು. ನಾನು ಬದುಕಿರೋದಕ್ಕಿಂತ ಸಾಯೋದೆ ಒಳ್ಳೆ. ನೀನ್ ಮಾಡೋ ಕೆಲ್ಸದಿಂದ ಒಬ್ರಿಗೂ ನೆಮ್ಮದಿ ಇಲ್ಲ. ಕಟ್ಕೊಂಡು ಹೆಂಡತಿನ ಒಂದ್ ದಿವಸಕ್ಕೂ ಚೆನ್ನಾಗಿ ಬಾಳಿಸಲಿಲ್ಲ ನಿನ್ ಜನ್ಮಕ್ಕೆ. ಸುನಿತಾ, ಬಂಗಾರಿ ಬಂಗಾರಿ ಏನಾಯ್ತು ಬಂಗಾರಿ? ಏ ಬಂಗಾರಿ ಎದ್ದೇಳು, ಬಂಗಾರಿ 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 ಎದ್ದೇಳು, ಏಳು ಬಂಗಾರಿ. ಏನಾಯ್ತು ಎದ್ದೇಳು ಬಂಗಾರಿ, ಬಂಗಾರಿ ಎದ್ದೇಳು ಬಂಗಾರಿ ಬಂಗಾರಿ. ಬಂಗಾರಿ ಏನಾಯ್ತು ಬಂಗಾರಿ? ಅಚ್ಚಿ ದುಡ್ಡು ಕದ್ದಿರೋದು ಚಕ್ಕಿ ಅಲ್ಲ ಕಣೆ, ನಾನು ಏನೋ ಹೇಳ್ತಿದ್ಯ ನೀನು? ಹೌದು ಕಣೆ, ಅಮ್ಮನವ್ರು ದುಡ್ಡು ಕದ್ದಿದ್ದು ನಾನೇ. ನೀನ್ ಸೀರೆ ಬೇಕು ಅಂದ್ಯಾ, ನಾನು ಅದೇ ಬೇಜಾರಲ್ಲಿ ಮನೆ ಒಳಗಡೆ ಬಂದೆ. ಎಲ್ರ ಮುಂದೆ ಏನ್ ನಡೀತೋ ಹೇಳೋಣ, ನಮ್ಮಿಂದಾಗಿ ಜಗ್ಗಿ ಅವ್ರಿಗೆ ತೊಂದ್ರೆ ಆಗೋದ್ ಬೇಡ. ಬಾ ಹೋಗಿ. ಏನಂತ ಹೇಳ್ತೀಯೇ ದುಡ್ಡು ಕದ್ದಿರೋದು ಬಂಗಾರಿ ಅಂತ ಹೇಳ್ತೀಯ? ಕದ್ದಿರೋದು ಅಂತ ಅಲ್ಲ, ದೇವ್ರ ದುಡ್ಡು ಅಂತ ಗೊತ್ತಿಲ್ಲದೆ ತಗೊಂಡಿದ್ದಾನೆ ಅಂತ ಹೇಳ್ತೀನಿ. ಮೊದ್ಲೇ ನೀನ್ ಅಜ್ಜಿಗೆ ನನ್ಕಂಡ್ರೆ ಆಗಲ್ಲ, ನಾನ್ ದುಡ್ಡು ಕದ್ದಿದ್ದೀನಿ ಅಂದ್ರೆ ನನ್ ಸಾಯಿಸೇ ಬಿಡ್ತಾರೆ ಕಣೆ. ಹಾಗಂತ ಹೇಳ್ದೆ ಇದ್ರೆ ಸುಳ್ಳು ಹೇಳ್ದಾಗ ಆಗತ್ತೆ ಕಣೋ. ಮೇಷ್ಟ್ರಮ್ಮ ಹೇಳಿದ್ದನ್ ಮರ್ತು ಬಿಟ್ಯ, ವಾಕ್ ಶುದ್ಧಿ ಚಿತ್ತ ಶುದ್ಧಿ ಪಾಲಿಸ್ಬೇಕು ಅನ್ನೋದು. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಸಹನೆಯನ್ನ ಕಳ್ಕೋಬಾರ್ದು, ವಾಕ್ ಶುದ್ಧಿ ಮತ್ತು ಚಿತ್ತ ಶುದ್ಧಿಯನ್ನ ಕಾಪಾಡ್ಕೋಬೇಕು. ನಾವು ಸುಳ್ಳು ಹೇಳೋ ಹಾಗಿಲ್ಲ ಕಣೋ. ಮತ್ತೇನೇ ಮಾಡೋದು ಜಾಜಿ, ಹೇಳಿದ್ರೆ ಗೌರವ ಉಳಿಯಲ್ಲ, ಹೇಳದೇ ಇದ್ರೆ ಸುಳ್ಳಾಡ್ದಾಗುತ್ತೆ. ಅಮ್ಮ ಯಾಕಮ್ಮ ನಮ್ಗೆ ಪರೀಕ್ಷೆ? ಸತ್ಯ ಹೇಳಿದ್ರೆ ಬಂಗಾರಿ ಕಳ್ಳ ಆಗೋಗ್ತಾನೆ, ಸುಳ್ಳು ಹೇಳಿದ್ರೆ ವ್ರತ ಕೆಡತ್ತೆ. ಈಗಿದ್ರಿಂದ ನಾವ್ ಹೇಗ್ ಪಾರಾಗ್ಬೇಕು? ನೀನೇ ದಾರಿ ತೋರ್ಸಮ್ಮ. ಏನ್ ಬೇಕಮ್ಮ? ಅಣ್ಣ ಶ್ರೀಮತಿ ಅವ್ರನ್ನೇನಾದ್ರೂ ನೋಡಿದ್ರಾ? ಯಾವ ಶ್ರೀಮತಿನ ನೋಡಿಲ್ಲ, ಹೋಗಮ್ಮ. ಇದು ಇದ್ರೋಣ ಅಣ್ಣ, ಶ್ರೀಮತಿ ಅವ್ರೇನಾದ್ರು ನೋಡಿದ್ರಾ? ನೋಡಿಲ್ಲ.
ಅಣ್ಣ ಶ್ರೀಮತಿ ಅವ್ರನ್ನೇನಾದ್ರೂ ನೋಡಿದ್ರ? ಇಲ್ಲ, ಎಲ್ಲೂ ನೋಡಿಲ್ಲ. ನಮ್ಮ ಸಮಸ್ಯೆಗೆಲ್ಲ ಅವರೊಬ್ಬರೇ ಪರಿಹಾರ ಕೊಡೋಕ್ಕಾಗೋದು. ಈಗ ನೋಡಿದ್ರೆ ಅವರೆಲ್ಲೂ ಕಾಣ್ತಿಲ್ಲ. ಏನೋ ಮಾಡೋದು ಬಂಗಾರಿ. ನೋಡಿದ್ಯಾ, ನಾವು ಹುಡ್ಕೋ ಬಂದಾಗ ಸಿಗೋದೇ ಇಲ್ಲ. ಅವ್ರಿಗೆ ಯಾವಾಗ ಬೇಕಾವ ಪ್ರತ್ಯಕ್ಷ ಆಗ್ತಾರೆ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲಾದರೂ ಇರ್ತಾರೆ. ಬಾ ಹುಡ್ಕೋಣ. ಅಬ್ಬಬ್ಬಾ, ಎಂಥ ಕುಟುಂಬನಪ್ಪ ಇವ್ರದು. ಒಬ್ಬರಿಗಿಂತ ಒಬ್ರು ಅತ್ಲು. ಆ ಮುದುಕಿ ನೋಡಿದ್ರೆ ಯಾವಾಗಲೂ ನನ್ನ ಕಳ್ಳ 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 ಅಂತ ಬಡ್ಕೋತಾ ಇರ್ತಾಳೆ. ಇನ್ನು ಮನೆಯವರೆಲ್ಲ ಆ ಮುದುಕಿ ಮಾತನ್ನೇ ಕೇಳ್ತಾರೆ. ಇನ್ನು ನನ್ನ ಹೆಂಡತಿ ನನ್ನನ್ನು ನಂಬೋದೇ ಇಲ್ಲ ಅಂತಾಳೆ. ಜಗ್ಗಿ, ನಿನ್ನಂಥವನಿಗೆ, ನಿನ್ನಂಥ ಸತ್ಯವಂತನಿಗೆ ಇಲ್ಲಿ ಜಾಗ ಇಲ್ಲಪ್ಪ, ಜಾಗ ಇಲ್ಲ. ನೀನ್ ಹೇಳಿದ್ ಸರಿ ಕಣೋ, ನಮಗ್ ಬೇಕಾದಾಗ ಅವ್ರು ಸಿಗೋದೇ ಇಲ್ಲ, ಅವ್ರಿಗ್ ಬೇಕಾದಾಗ ಮಾತ್ರ ಪ್ರತ್ಯಕ್ಷ ಆಗ್ಬಿಡ್ತಾರೆ. ನೀವು ಜಾಜಿ ಮತ್ತೆ ಬಂಗಾರಿ ಮನೆಯವರಲ್ವಾ? ಹೌದಯ್ಯ, ಅವ್ರ ಮನೆಯಲ್ಲಿ ನೀವು ಬಳೆ ಸೀರೆ ಮಾರ್ತಾ ಇದ್ರಲ್ಲ, ನನ್ನ ಕಣ್ಣು ಮುಂದೆನೆ. ಯಾಕೋ ಚಿಂತೆಯಲ್ಲಿರೋರ್ ತರ ಇದೀರಲ್ಲ, ಏನಾಯ್ತು? ಯಾವೂರ್ ದಾಸಯ್ಯನಯ್ಯ ನೀನು? ಜನ ಬಂದ್ಬಿಟ್ಟ ದೊಡ್ಡದಾಗಿ. ನಾನು ಯಾಕಯ್ಯ ನಿನಗೆ ಅದನ್ನೆಲ್ಲ ಹೇಳಬೇಕು? ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಬಿಡಿ. ಏನೋ ಆ ಮನೆಯವರು ಪರಿಚಯದವರು ಅಂತ ಕೇಳಿದ್ವಪ್ಪ. ನೀವು ಹೇಳಲಿಲ್ಲ ಅಂದರೆ ನಮ್ಗೇನು ಆಗಬೇಕಾದಿಲ್ಲ. ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೋದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಅದೇ ಕಣಿಯ ನನಗೂ ಆದದ್ದು. ಆ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿ ತಗೋ ಈ ಪಾಯಸನ್ ತಗೊಂಡೋಗಿ ಜಾಜಿ ಕುಡಿಯೋ ಹಾಗೆ ಮಾಡು ಅಂದ್ರ ನಾನು ಶೇಖರ ಮನೆಗೆ ಹೋಗಿ ಜಾಜಿ ಆ ಪಾಯಸ ಕುಡಿಯೋ ಹಾಗೆ ಮಾಡ್ದೆ. ಅಲ್ಲೇ ಬಂದಿದ್ದು ಪಜೀತಿ. ನಾನು ಅವ್ರ ಮನೆಗೆ ಹೋಗಿದ್ದೆ ತಪ್ಪಾಯ್ತು ಕಣಯ್ಯ. ಅವ್ರ ಮನೆಯಲ್ಲಿ ಕಳುವಾಗಿರೋ 1,500 ರೂಪಾಯಿನ ಕಳ್ತನದ ಆರೋಪ ನನ್ನ ಮೇಲೆ ಹೊರಿಸಿದ್ದಾರೆ ಕಣಯ್ಯ. ಹೆಂಗ್ ಹೊಂದಿಸ್ದೆ? ಹಾಗಾದ್ರೆ ನಿನ್ನ ಹತ್ರ ಮೊದ್ಲೇ ದುಡ್ಡಿತ್ತ? ಹೇಗೋ ಹೊಂದಿಸ್ದೆ. ನಿಮಗ್ ಬೇಕಾಗಿದ್ ದುಡ್ಡು ತಾನೆ, ತಗೊಳ್ಳಿ. ಎಲ್ಲಿಂದಾದ್ರೂ ದುಡ್ಡು ಕತ್ಕೊ ಬಂದ್ಬಿಟ್ಟ ಹೆಂಗೆ? ನಾನ್ ಯಾಕೆ ದುಡ್ಕೋದಿಲ್ಲಿ? ಅಮ್ಮನವ್ರು ನನ್ ಕೈ ಬಿಟ್ಟಿಲ್ಲ. ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು ಕಣಯ್ಯ. ನೀನ್ ಹೇಳಿದ್ ಸರಿಯಾಗಿದೆ. ಓ, ಅವ್ರ ಮನೆಗ್ ಹೋಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಮಾಡ್ಕೊಂಬಂದ್ರು? ನಾನ್ ದುಡ್ಡು ಕದ್ದಿಲ್ಲ ಕಣಯ್ಯ. ಆದ್ರೂ ಮನೆಯವರೆಲ್ಲ ಸೇರಿ ನನ್ನನ್ನ ಕಳ್ಳನಾಗಿ ಮಾಡಿದ್ದಾರೆ. ನನ್ನ ಮಾತನ್ನ ಯಾರು ನಂಬ್ತಾ ಇಲ್ಲ ಗೊತ್ತೇನು? ಹಾಗಾದ್ರೆ ಅವ್ರ ಮನೆಗೆ ಹೋಗಿ ನನ್ಗೆ ಅನ್ಯಾಯ ಆಗಿದೆ ಅಂತ ದೊಡ್ಡ ಗಲಾಟೆ ಮಾಡಿ ಯಾರ ಮಾಡಿರೋ ತಪ್ಪಿಗೆ ನೀವು ತಲೆದಂಡ ಕಟ್ಬೇಕಾ? ಅಲ್ಲ ಕಣಯ್ಯ, ಅನ್ಯಾಯ ಆಗಿರೋದು ನನಗೆ. ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ವಿನಾಕಾರಣ ನಿಮ್ಗೆ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳಿ. ಇಲ್ಲಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ. ಇನ್ಮೇಲೆ ಆ ಮನೆ ಹೊಸಲು ತುಳಿಯೋದಿಲ್ಲ ನಾನು. ಒಂದು ನಿಮಿಷ, ಇದನ್ನ ಇಟ್ಕೊಳ್ಳಿ. ಇದನ್ನ ಕೊಡ್ತಾ ಇದ್ದೀನಿ ನನಗೆ. ನಿಮ್ಮ ನೋಡಿದ್ರೆ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಕೊಟ್ಟೆ. ನಿಜ ಹೇಳಿ, ಯಾಕೆ ಕೊಡ್ತಾ ಇದ್ದೀರಿ ದುಡ್ಡು? ಏನಿಲ್ಲ, ನೀವು ಶೇಖರಿ ಮನೆಗೆ ಹೋಗಿ ಗಲಾಟೆ ಎಬ್ಬಿಸ್ಬೇಕು. ಹಾ,
ನಾನು ಶೇಖರ್ ಮನೆಗೆ ಹೋಗಿ ಗಲಾಟೆ ಎಬ್ಬಿಸ್ಬೇಕಾ? ಇದ್ರಲ್ಲಿ ಏನೋ ಮಸ್ಲತ್ ಇದೆ. ಮಸ್ಲತ್ತು ಇಲ್ಲ ಏನೂ ಇಲ್ಲ, ನಿಮ್ಗೆ ಅನ್ಯಾಯ ಆಯ್ತಾ ಇರೋದು ನೋಡೋಕಾಯ್ತಾ ಇಲ್ಲ ಅಂತ ಕೊಟ್ಟು ಅಷ್ಟೆ. ಆದ್ರೂ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅನುಮಾನನ? ಸರಿ ಬಿಡಿ, ಆಯ್ತು ನಮ್ದು ತಡಿಯಪ್ಪ. ಒಂದು ಸಾರಿ ಲಕ್ಷ್ಮೀ ಬಂದು ಈ ಜಗ್ಗಿ ಕೈ ಸೇರ್ಕೊಂಡ್ಲು ಅಂದ್ರೆ ಅದು ದೇವಸ್ಥಾನದ ಹುಂಡಿಗೆ ಹೋದಂಗೆ ಲೆಕ್ಕಾಚಾರ. ಈಗೇನು ಶೇಖರಿ ಮನೆ ಮುಂದೆ ಹೋಗಿ ಗಲಾಟೆ ಮಾಡಬೇಕು ತಾನೆ? ಮಾಡ್ತೀನಿ, ನಂದೇನು ಹೋಗ್ಬೇಕು? ಗಲಾಟೆ ಮಾಡೋದೇ ಈ ಜಗ್ಗಿ ಕೆಲಸ. ಈಗ ಇನ್ನೂ ಜಾಸ್ತಿ ಗಲಾಟೆ ಮಾಡ್ತೀನಿ, ಬರಲ. ನಿಜವಾಗ್ಲೂ ಇವನ ಲೋ ಗಲಾಟೆ ಮಾಡ್ತಾನ? ದನ ಪಿಶಾಚಿ ಅವನು. ಹುಂಡಿಗೆ ದುಡ್ಡು ಬಿದ್ದಾಯ್ತಲ್ಲ, ಗಲಾಟೆ ಮಾಡೇ ಮಾಡ್ತಾನೆ. ಅಲ್ಲೋ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ? ಮಾತಿಗೆ ಮಾತು ಬೆಳೆದು ಬಂಗಾರಿ ಜಾಜಿ ಜಗ್ಗಿ ವಿರುದ್ಧ ತಿರುಗಿ ಬೀಳ್ತಾರೆ. ಆಗ ವಾಕ್ ಶುದ್ಧಿ ಚಿತ್ತ ಶುದ್ಧಿ ವ್ರತ ನೆಗೆದು ಬೀಳತ್ತೆ. ಆದರೂ ಬಂಗಾರಿಗೆ 1,500 ರೂಪಾಯಿ ಹೇಗೆ ಸಿಕ್ತು ಅಂತ. ಅದೇಗಾದರೂ ಸಿಕ್ಕಿರಲಿ, ಅದರಿಂದ ಅನುಕೂಲ ಆಗ್ತಿರೋದು ನಮಗೆ ತಾನೇ. ಬನ್ರಿ ಆಚೆ ಎಲ್ಲ. ಅದೇಗ್ರಿ ನಾನೇ ಕದ್ದಿದ್ದೀನಿ ಅಂತ ಹೇಳ್ತೀರಾ? ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ತಾಕತ್ತಿದ್ರೆ ಆಚೆ ಬಂದು ಮಾತಾಡಿ. ಏ ಶೇಖರೆ, ಎಲ್ಲ ಮನೆ ಒಳಗಡೆ ಹೊಸ್ಕೊಂಡು ಕೂತಿದ್ಯಾ? ಬಾಚೆ ತಾಕತ್ತಿದ್ರೆ ಇವತ್ತು ಇತ್ಯರ್ಥ ಆಗ್ಬಿಡ್ಬೇಕು. ದುಡ್ಡು ಯಾರು ಕದ್ದಿದಾರೆ ಅನ್ನೋದು ಇತ್ಯರ್ಥ ಆಗ್ಬೇಕು. ಬಾರ ಆಚೆ ತಾಕತ್ತಿದ್ರೆ ಬನ್ರಿ ಆಚೆ. ಅದೇಗ್ರಿ ನಾನೇ ದುಡ್ಡು ಕದ್ದಿದ್ದೀನಿ ಅಂತ ಹೇಳ್ತೀರಾ? ಏನಿದೆ ಸಾಕ್ಷಿ ನಿಮ್ಮ ಹತ್ರ? ತಾಕತ್ತಿದ್ರೆ ಆಚೆ ಬಂದು ಮಾತಾಡಿ. ಏ ಶೇಖರೆ, ಮನೆ ಒಳಗಡೆ ಹೊಸ್ಕೊಂಡು ಕೂತಿದ್ಯಾ? ಬಾರೋ ಆಚೆ, ಇವತ್ತು ಇತ್ಯರ್ಥ ಆಗ್ಬಿಡ್ಬೇಕು. ಯಾರು ದುಡ್ಡು ಕದ್ದಿದ್ದಾರೆ ಅಂತ ಇತ್ಯರ್ಥ ಆಗಲೇಬೇಕು. ಬಾರೋ ಆಚೆ ತಾಕತ್ತಿದ್ರಲ್ಲಿ ಬಾರೋ. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ ಅಪ್ಪ? ಅದು ಇರಲಿ ಬಿಡು. ಅಮ್ಮ, ಎಷ್ಟೊತ್ತು ಅಂತ ಹೀಗೆ ಮೌನವಾಗಿರೋದು? ಯಾವ್ದಾದ್ರೂ ಒಂದು ನಿರ್ಧಾರಕ್ಕೆ ಬಾ. ಏನೋ ನಿರ್ಧಾರ ತಗೊಳ್ಳೋದು? ಆ ಜಗ್ಗಿ ಒಪ್ಪತ್ತಾ ಇಲ್ವಲ್ಲ, ತಾನೇ ಕರ್ತವ್ಯ ಮಾಡಿದ್ದು ಅಂತ.
ಕಳ್ರಿ ಯಾವತ್ತ ತಾವು ಕಳ್ತನ ಮಾಡಿದೀವಿ ಅಂತ ಒಪ್ಕೋತಾರೆ. ಅವನು ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಆಗಿದ್ದಾಗೋಯ್ತು. ಜಗ್ಗಿನೇ ಕಳ್ತನ ಮಾಡಿದಾನೆ ಅಂದಮೇಲೆ ಏನಾದರೂ ಒಂದು ತೀರ್ಮಾನಕ್ಕೆ ಬರಬೇಕಲ್ವಾ? ಇನ್ಮೇಲೆ ಜಗ್ಗಿ ನಮ್ಮನೆ ಒಳಗೆ ಬರಬಾರ್ದು. ಅವನವನ ಹೆಂಡ್ತಿನ ಮಾತಾಡಿಸ್ಬೇಕು ಅನ್ನೋದಾದರೆ ಹೊರದು ಕರೆದು ಮಾತಾಡಿಸ್ಲಿ. ಆಗ್ಬಹುದಾ?